ಸರ್, ಈಗ ಅವರ ಅಸಮಾಧಾನ ಬರೀ ದೇವೇಗೌಡರಿಗೆ ಆಗಿಲ್ಲ, ಇಡೀ ಜೆ ಡಿ ಎಸ್ನೊಳಗೆ ಅಸಮಾಧಾನ ಆಗೈತೆ. ಏನು ಅದಕ್ಕೆ ಅವ್ರ ತಂದೆನೇ ಬೇಡ ಅಂತಂದಮೇಲೆ ಮತ್ತು ನಾವು ನೀವು ಏನು ಹೇಳೋದೈತೆ ಅದನ್ನು ಅವ್ರನ್ನ ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾಡೋಕ್ಕೆ ಇಷ್ಟಪಡೋಲ್ಲ. ಅದನ್ನು ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಯಾಕಂದ್ರೆ ಬಜೆಟ್ ಮಾಡೋರು ಅವರು. ನಾವು ಏನೇ ಕೊಡಬೇಕಾಗಿತ್ತು ಸಲಹೆ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆದೊಳಗೆ ಏನು ಸಿಗಬೇಕಂತ ಹೇಳ್ತೀರಿ ಹೇಳ್ರಿ ನೀವು. ನಾವು ಉಸ್ತುವಾರಿ ಮಂತ್ರಿಗಳಿದ್ದೀವಿ, ನಾವು ಭಾಳಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀವಿ. ಬಜೆಟ್ನಾಗ ಎಷ್ಟು ಸಾಧ್ಯ ಐತೆ ಅಷ್ಟು ಬಜೆಟ್ನಾಗ ಇಡಿಸ್ತೀವಿ. ಬಜೆಟ್ನಾಗ ಇಟ್ಟು ಇಡಲಾರ್ದೂ ಮಾಡೋಕ್ಕೆ ಅವಕಾಶ ಐತಿ. ಅದನ್ನು ನಾವು ಒಳ್ಳೆ ಬಜೆಟನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು. ರೈತರ ಪರ ಬಜೆಟ್ ಇರ್ತೈತೆ, ಸಾಮಾನ್ಯ ಜನರ ಬಜೆಟ್ ಪರ ಬಜೆಟ್ ಅವ್ರು ಮಂಡನೆ ಮಾಡ್ತಾರೆ. ಅನುಭವಸ್ಥರು ಇದ್ದಾರೆ, 14-15 ಸತಿ ಬಜೆಟ್ ಮಾಡಿದಂಥ ಮುಖ್ಯಮಂತ್ರಿಗಳು ಈ ರಾಜ್ಯದ ಹಣಕಾಸು ಸಚಿವರು ಇದ್ದಾರೆ, ಅವ್ರು ಒಳ್ಳೆ ಬಜೆಟ್ ಮಾಡ್ತಾರೆ. ಸರ್, ಈಗ BJP ಕಾಂಗ್ರೆಸ್ದವರು ಯಾವ ರೀಸನ್ ಇಟ್ಕೊಂಡು ಮಾತಾಡಿದ್ರೆ DK ಸುರೇಶ್ ಅಂತ ನಿಮಗೆ ಚೆನ್ನಾಗಿ ಗೊತ್ತೈತೆ. ಏನು ರೀಸನ್ ಇಟ್ಕೊಂಡು ಮಾತಾಡ್ಯಾರ? ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲನೆ ಕೊಡ್ತಾ ಇಲ್ಲ ಈ ದೇಶದ ಪ್ರಧಾನಮಂತ್ರಿಗಳು. BJP ಅವರು DK ಶಿವಕುಮಾರ್ ಬಗ್ಗೆ ಮಾತಾಡ್ತಾರಲ್ಲ, ಮೊದಲು ಹೋಗಿ ಪ್ರಧಾನಮಂತ್ರಿಗೆ ಹೇಳು, ಸ್ವಾಮಿ 24-25 ಮಂದಿನ ಲೋಕಸಭಾ ಸದಸ್ಯರು ಮಾಡಿ ಕಳಿಸ್ಯಾರ ಈ ರಾಜ್ಯದೊಳಗೆ. ನಮ್ಮ ರಾಜ್ಯದೊಳಗೆ ಬರ ಆದ್ರೆ ದುಡ್ಡು ಕೊಡೋಂಗಿಲ್ಲ, ನಮ್ಮ ರಾಜ್ಯದೊಳಗೆ ಪ್ರವಾಹ ಬಂದರೆ ದುಡ್ಡು ಕೊಡೋಂಗಿಲ್ಲ. ಮತ್ತು ಯಾವ ಹಿತಕ್ಕೋಸ್ಕರ ಈ ದೇಶದೊಳಗೆ ಪ್ರಧಾನಮಂತ್ರಿ BJP ಇರೋದು? ಅವರು ಆ ಸಿಟ್ಟಿಗೋಸ್ಕರ ಮಾತಾಡಿದ್ದಾರೆ. ಹಿಂದೆ ಉಮೇಶ್ ಕತ್ತಿ ಅವರು ಕರ್ನಾಟಕ ರಾಜ್ಯವನ್ನು ವಿಭಾಗ ಮಾಡೋದ್ರ ಬಗ್ಗೆ ಮಾತಾಡಿದಾಗ BJP ಯಾವ ಮೂಲೆಗೆ ಹೋಗ್ಕೊಂಡಿದ್ರು, ಯಾವ ಗುಹೆದಾಗ ಹೋಗ್ಕೊಂಡಿದ್ರು, ಯಾವ ಗುಹೆದಾಗ ಹೋಗ್ಕೊಂಡಿದ್ರು ಸರ್? ನಾನು ಅದನ್ನು ವಿರೋಧಿ. ರಾಜ್ಯ ಇಬ್ಬಾಗ ಮಾಡೋದು, ರಾಷ್ಟ್ರ ಇಬ್ಬಾಗ ಮಾಡೋದು ನನಗಿಷ್ಟ ಇಲ್ಲ. ಆದರೆ ಈ ರಾಜ್ಯದ ಬಗ್ಗೆ ಇಬ್ಬಾಗ ಮಾಡೋದ್ರ ಬಗ್ಗೆ ಮಾತಾಡಿದ್ರಲ್ಲ BJP ಮಂತ್ರಿ, ಅವಾಗ ರಾಜೀನಾಮೆ ತೊಗೊಂಡ್ರ? ಅವಾಗ ಇವ್ರನ್ನ ಶಾಸಕತ್ವ ಅನರ್ಹ ಮಾಡಿದ್ರ? ಇವ್ರಿಗೆ ನಾಚಿಕಿಲ್ಲ BJP ಅವರಿಗೆ? ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಂತಂದರೆ ಹೋಗಿ ಪ್ರಧಾನಮಂತ್ರಿಗಳು ಗಮನಕ್ಕೆ ತಂಬರಲಿ, ನಿಜವಾಗಲೂ ನಮ್ಮ ರಾಜ್ಯದೊಳಗೆ ಸಮಸ್ಯೆ ಇದೆ, ನಮಗೆ ದುಡ್ಡು ಕೊಡ್ರಿ ಅಂತಂತೇಳಿ. ಅದನ್ನು ಬಿಟ್ಟು ಆತನ ಹೊರಗೆ ಹಾಕಬೇಕು. ಜೋಶಿಯವರು ಹೌಸ್ನಾಗ ಮಾತಾಡ್ತಾರೆ, ಹಿಂದೆ ಉಮೇಶ್ ಕತ್ತಿ ಅವ್ರು ಮಾತಾಡೋದತ್ನಾಗ ಮಾತಾಡ್ಬೇಕಾಯಿತು, ಅವಾಗ ಬಾಯಾಗ ಒಲಿಗೆ ಹಾಕಂದಿದ್ರ ಈ BJP ಎಲ್ಲರೂ? ಯಾವ ಕಾರಣಕ್ಕಾಗಿ ಮಾತಾಡಿದ್ದಾರೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮನುಷ್ಯನಿಗೆ ರೋಷ ಬಂದೊತ್ನೊಳಗೆ ನಮಗೆ ಬರಬೇಕಾಗಿದ್ದು ಈ ರಾಜ್ಯದ ಈ ದೇಶದೊಳಗೆ ಅತಿ ಹೆಚ್ಚು GST ಕಟ್ಟೋದು ಮೊಟ್ಟ ಮೊದಲನೇದ್ದು ಮಹಾರಾಷ್ಟ್ರ, ಎರಡನೇದ್ದು ಕರ್ನಾಟಕ. ನಮ್ಮ ಪಾಲು ಯಾಕೆ ಕೊಡೋಂಗಿಲ್ಲ ಇವರು? ನಮ್ಮ ಪಾಲು ಕೊಡೋಕ್ಕೆ ಇವ್ರಿಗೇನು ಗಂಟೋಗೈತೆ? ಬರೇ ದೇವಸ್ಥಾನ ಮಂದಿರ ಧ್ವಜ ಹಿಡ್ಕೊಂಡು ಅಡ್ಡಾಡಕತ್ತಾರ ಇವ್ರಿಗೆ BJP ಅವ್ರಿಗೆ? ಹೋಗ್ರಿ ಡೆಲ್ಲಿಗೆ, ಡೆಲ್ಲಿಗೆ ಹೋಗಿ ಕರ್ನಾಟಕಕ್ಕೆ ಕೊಡಬೇಕಾದ ಪಾಲು ಕೊಡು ಅಂತ ಹೇಳಿ ಬರಲಿ, ಅವಾಗ ಇವರಿಗೆ ಗೌರವ ಬರ್ತೈತೆ. ನಾವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, BJP ಮಿತ್ರರು ಏನೋ ನಮಗೆ ಇಲ್ಲೇ ನಾವು ರಾಜ್ಯದಾಗ ಇವ್ರಿಗೆ ರಾಜ್ಯದಾಗ ಮಾಡೋ ಬದಲು ಮೊದಲು ಡೆಲ್ಲಿಗೆ ಹೋಗಿ ಹೇಳಿ ಬರಲಿ ನಮ್ಮ ಪಾಲು ನಮಗೆ ಕೊಡು ಅಂತಂತಂದು. ನಾನೇನು ಇವ್ರ ಆಸ್ತಿ ಕೇಳಕತ್ತಿಲ್ಲ. ನಾವು ಉತ್ತರ ಭಾರತಕ್ಕೆ ಯಾಕೆ ಇಷ್ಟಕ್ಕೊಂದು ಗ್ರ್ಯಾಂಟ್ ಕೊಡ್ತೀರಿ, ದಕ್ಷಿಣ ಭಾರತಕ್ಕೆ ಯಾಕೆ ಕೊಡೋಂಗಿಲ್ಲ? ಅದಕ್ಕೆ ಜನಸಂಖ್ಯೆ ಆಧಾರ ಹೇಳ್ತೀರಿ. ಟ್ಯಾಕ್ಸ್ ಕಟ್ಟರು ಯಾರು? ಮಹಾರಾಷ್ಟ್ರದವರು ನಾವಲ್ಲ ಜಾಸ್ತಿ. ನಾವೇನು ಟ್ಯಾಕ್ಸ್ ಕಟ್ಟಿದ್ದು? ನಮ್ಮ ಪಾಲು ನಮಗೆ ಕೊಡಿ. ನೀವು ಜನಸಂಖ್ಯೆ ಆಧಾರದ ಮೇಲೆ ಕೊಡಿ, ಇನ್ನೊಂದಾದರೂ ಕೊಡಿ, ಅದು ನಮ್ಮ ಪಾಲಿದೆಯಲ್ಲ, ನಮ್ಮ ಪಾಲು ನಮಗೆ ಕೊಡೋಕ್ಕೆ ಇವ್ರಿಗೇನು ಗಂಟೋಗೈತೆ? ಅದ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ನಾನು ಹೇಳಲೇ ನಿಮಗೆ. ಮೋದಿನ ನೋಡಿದರೆ ಇವರು ಹಿಲಿಗಳು, ಆತನ ಮುಂದೆ ನಿಂತು ಮಾತಾಡೋಕ್ಕೆ ಧೈರ್ಯ ಇಲ್ಲ BJP ಅವರಿಗೆ. ಹಾಂ, ಹಂಗಾಗಿ ಅನುದಾನ ಬರ್ತಾ ಇಲ್ಲ ನೋಡ್ರಿ. ಮನುಷ್ಯನಿಗೆ ಮೊದಲು ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಜನ ನಮಗೆ ಕೊಡಬೇಕಾಗಿದ್ದು ನಮ್ಮ ಪಾಲು ಕೊಡೋಕೆ ಕೇಳಕ್ಕೆ ಇವ್ರಿಗೇನು ಗಂಟೋಗೈತೆ? ಯಾಕೆ ಕೇಳಾಗಲಿ ಇವರು? ನಾವು ಕೇಳಿದರೆ